ಹಾಯ್ ಹಲೋ ನಮಸ್ಕಾರ, ಮತ್ತೊಂದು ವೀಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ. ತುಂಬಾ ದಿನಗಳಾಯಿತು ಟ್ರಾವೆಲಿಂಗ್ ವೀಡಿಯೋಸ್ನ ಮಾಡಿ. ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಟ್ರಿಪ್ಪನ್ನು ಪ್ಲ್ಯಾನ್ ಮಾಡಿ ಎಲ್ಲರೂ ಹೊರಟಿದ್ದೇವೆ. ಅದು ಕರ್ನಾಟಕ ಮತ್ತು ಗೋವಾದ ಬಾರ್ಡರ್ಲಿರುವಂತಹ ಒನ್ ಆಫ್ ದ ಫೇಮಸ್ ವಾಟರ್ಫಾಲ್ ದೂದ್ಸಾಗರ್ ವಾಟರ್ಫಾಲ್ಸ್ಗೆ. ಬನ್ನಿ ಹೋಗೋಣ, ದೂದ್ಸಾಗರ್ ವಾಟರ್ಫಾಲ್ಸ್ನ ನೋಡ್ಕೊಂಬರೋಣ. ಲೆಟ್ಸ್ ಗೋ. ನಾವು ಸುಮಾರು 8 ಗಂಟೆ, ಒಂದು ಸುಮಾರು 9 ಗಂಟೆ ಹೊತ್ತಿಗೆ ಬಾಳೆಹೊನ್ನೂರಿಂದ ಹೊರಟ್ವಿ. ಇವಾಗ ದೂದ್ಸಾಗರ್ ವಾಟರ್ಫಾಲ್ಸ್ಗೆ ಹೋಗೋ ತಯಾರಿ ನಡೀತಿದೆ. ಇಲ್ಲಿಂದ ಅಂದರೆ ನಮ್ಮ ನೇಟಿವ್ ಆದ ಬಾಳೆಹೊನ್ನೂರಿಂದ ಹೊರಡ್ತಾ ಇದ್ದೀವಿ. ಗೋವಾ ಇನ್ನು ಎಷ್ಟು ಕಿಲೋಮೀಟ್ರು? 89 ಕಿಲೋಮೀಟರ್. ಒಂಬತ್ತುವರೆಗೆ ಬಾಳೆಹೊನ್ನೂರನ್ನ ಬಿಟ್ಟವರು. ಇವಾಗ ಟೈಮ್ ಬಂದು 3:29, ಗೋವಾ ಬಾರ್ಡರ್ ಬಂದು ರೀಚ್ ಆಗಿದ್ವಿ. ಇಲ್ಲಿಂದ ನಾವು ಗೋವಾದ ಕುಲೆಮ್ ಕಡೆ ಹೊರಟಿದ್ದೇವೆ. ಕುಲೆಮ್ ಅಂದರೆ ದೂದ್ಸಾಗರ್ ವಾಟರ್ಫಾಲ್ಸ್ಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತೀವಲ್ಲ, ಅದರ ಸ್ಟಾರ್ಟಿಂಗ್ ಪಾಯಿಂಟ್ ಆ ಊರಲ್ಲಿದೆ, ಕುಲೆಮ್ ಊರಲ್ಲಿ. ಕುಲೆಮ್ ರೈಲ್ವೆ ಸ್ಟೇಷನ್ ಕಡೆ ನಾವೀಗ ಹೊರಟಿದ್ದೇವೆ. ಕೂಲೆ ಮೂರ್ಗೆ ಬಂದು ರೀಚ್ ಆಗಿದ್ದೀವಿ. ಅದು ಪಾರ್ಕಿಂಗ್ ಕರ್ಕೆ ಇದೆ ರೈಲ್ವೆ ಸ್ಟೇಷನ್ ಈ ಕಡೆ. ಅಲ್ಲ, ಅವನಿಗೆ ಸುಮ್ಮನೆ ಜಸ್ಟ್ ಮಾತಾಡ್ಕೊಂಡು ನಮ್ಮ ಬಾಳೆಹೊನ್ನೂರಿಂದ ಒಂದು 8 ಗಂಟೆ ಜರ್ನಿ ಆದ್ಮೇಲೆ ಕುಲೆಮ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ವಿ. ಅಂದ್ರೆ ಕುಲೆಮ್ ಅನ್ನೋ ಊರಿಗೆ ಬಂದಿದ್ವಿ. ಅಲ್ಲೇ ಪಕ್ಕದಲ್ಲೇ ರೈಲ್ವೆ ಟ್ರ್ಯಾಕ್ ಸಿಗುತ್ತೆ, ಇಲ್ಲಿಂದಾನೇ ದೂದ್ಸಾಗರ್ ಟ್ರೆಕ್ಕಿಂಗು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಬಂದು ನಾವು ಗೈಡ್ನ ಹೈಯರ್ ಮಾಡಿಕೊಂಡು ಇಲ್ಲಿಂದ ಅವ್ರ ಜೊತೆ ನಾವು ಹೋಗಬೇಕು. ಬಟ್ ನಾವೇ ಹೋಗೋಕ್ಕೆ ಬಿಡಲ್ಲ ಅನ್ಸುತ್ತೆ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ. ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಟ್ರ್ಯಾಕ್. ಅವ್ರು ಹೇಳಿದಾರೆ ಒಂದು ಸೈಡು ಏನು ರೈಲಲ್ಲಿ ಹೋಗ್ಬೋದು, ಇನ್ನೊಂದು ಸೈಡು ವಾಪಸ್ ಬರ್ತಾ ನಡ್ಕೊಂಡು ಬರ್ಬೇಕಂತ. ಲೆಟ್ಸ್ ಸೀ ಏನಾಗುತ್ತಂತ. ಹೆಂಗೆ ಹೋಗೋದು ಕಂಪ್ಲೀಟ್ ಡೀಟೇಲ್ಸ್ ಕೊಡೋ ಜೊತೆಗೆ ದೂದ್ಸಾಗರ್ನ ತೋರಿಸ್ತೀನಿ, ಬನ್ನಿ ಹೋಗೋಣ. ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಪಕ್ಕದಲ್ಲಿ ಒಂದು ಹೋಟ್ಲ್ ಇದೆ, ಅಲ್ಲಿ ಟಿಫನ್ ಮಾಡೋಕೆ ಬಂದ್ವಿ. ಅದೇ ಹೋಟ್ಲು, ಟಿಫನ್ ರೆಡಿ ಆಗ್ತಿದೆ. ಇವರೆಲ್ಲ ಇಲ್ಲೇ ಸ್ನಾನ ಮಾಡ್ತಾರೆ. ಇವಾಗ ನಾವು ಕುಲೆಮ್ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀವಿ. ಎಲ್ಲರೂ ಮಾಮೂಲಿಯಾಗಿ ಟ್ರಕ್ ಮಾಡ್ಕೊಂಡು ಹೋಗ್ತಾರೆ, ಬಟ್ ನಾವು ಕುಲೆಮಿಂದ ಒಬ್ಬ ಗೈಡ್ನ ಹಿಡ್ಕೊಂಡು ಇಲ್ಲಿಂದನೂ ಟ್ರೈನೆಲ್ಲ ಹೋಗ್ತೀವಿ, ವಾಪಸ್ ಬರ್ತಾನು ಕೂಡ ಟ್ರೈನಲ್ಲೇ ಕರ್ಕೊಂಬರ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಪರ್ ಹೆಡ್ಗೆ 500 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಇದೇ ಕುಲೆಮ್ಮು, ಇದು ಕುಲೆಮ್ ರೈಲ್ವೆ ಸ್ಟೇಷನ್ನು. ಇಲ್ಲಿಂದ ಆಲ್ಮೋಸ್ಟು ಒಂದು 13 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಿದ್ರೆ 13 ಕಿಲೋಮೀಟರ್ಸ್ ಆಗುತ್ತೆ.
ಟ್ರೈನಲ್ಲಿ ಹೋಗೋದಲ್ಲ ಒಂದು 20-30 minutes ಜರ್ನಿ ಆಗುತ್ತಂತೆ ಗೂಡ್ಸ್ ಟ್ರೈನಲ್ಲೋ ಅಥವಾ ಈ ಕಡೆಯಿಂದ ಪ್ಯಾಸೆಂಜರ್ ಟ್ರೈನಲ್ಲಿ ಕರ್ಕೊಂಡೋಗಿ ಆ ಕಡೆಯಿಂದ ನಮ್ಮನ್ನು ಗೂಡ್ಸ್ ಟ್ರೈನಲ್ಲಿ ವಾಪಸ್ ಕರ್ಕೊಬಂದು ಬಿಡ್ತಾರಂತೆ. ಆ್ಯಕ್ಚುಲಿ ಎಲ್ಲ ಕೇಳಿದಂಗೆ ಫಸ್ಟ್ ಕೇಳಿದಾಗ ಎಲ್ಲರೂ ಹೇಳಿದ್ದು ಸಜೆಸ್ಟ್ ಮಾಡಿದ್ದು ಟ್ರೆಕ್ಕಿಂಗ್ನ, ಅಂದರೆ ಎಲ್ಲರೂ ಹೇಳಿದ್ದು ಟ್ರೆಕ್ ಮಾಡ್ಬೋದು ಇಲ್ಲಿಂದ 13 kilometers ಟ್ರೆಕ್ ಮಾಡ್ಕೊಂಡೋಗಬೇಕಂತ ಎಲ್ಲರೂ ಸಜೆಸ್ಟ್ ಮಾಡಿರೋ. ಬಟ್ ಇಲ್ಲಿ ಬಂದಮೇಲೆ ಇವ್ರು ಹೇಳಿದ್ದಾರೆ 2 ಸರಿ ಟ್ರೈನಲ್ಲಿ ಕರ್ಕೊಂಡೋಗ್ತೀವಿ, ಒಂದು 3 kilometers ಅಷ್ಟೇ ಟ್ರೆಕ್ ಮಾಡೋಕ್ಕಿದೆ ಅಂತ. ನೋಡೋಣ ಅದು ಹೌದಾ ಸುಳ್ಳ ಗೊತ್ತಿಲ್ಲ. ಈ ಥರ ಗೊತ್ತಿಲ್ಲದ ಜಾಗಕ್ಕೆ ಬರಬೇಕಾದ್ರೆ ಎಷ್ಟು ತಿಳ್ಕೊಂಬಂದ್ರೆ ಸಾಕಾಗಲ್ಲ, ಏನು ತಿಳ್ಕೊಂಬಂದ್ರೆ ಇಲ್ಲಿ ಬರುವಾಗ ಇನ್ನೊಂದು ಮಿಸ್ ಹೊಡೆದಿರುತ್ತೆ. ನಾವೇನೇನು ಅನ್ಕೊಂಬಂದ್ರೆ ಗೈಡ್ಗಳು ಸಿಗ್ತಾರೆ ಟ್ರೆಕ್ಕಿಂಗ್ ಕರ್ಕೊಂಡೋಗ್ತಾರೆ ಅಂತ, ಇಲ್ಲಿ ಬಂದರೆ ಇವನೇನೋ ಹೇಳ್ತಾನೆ. ಇನ್ನೇನೇನೇನೋ ಆಗ್ತಿದೆ, ಮತ್ತು ಎಷ್ಟೊತ್ತಿಗೆ ಹೋಗಿ ದೂದ್ ಸಾಗರ್ ತಲುಪ್ತೇವೆ ಗೊತ್ತಿಲ್ಲಪ್ಪ. ಇಲ್ಲಿ ಏನು ನಡೆದಿದ್ದೆ ಒಂದು ಗೊತ್ತಾಗ್ತಿಲ್ಲ. ನಾವು ಬಂದು ಆಲ್ಮೋಸ್ಟ್ ಒಂದು 2 hours ಆಯಿತು, ಗೈಡ್ಗೆ ಕಾಯ್ತಾ ಇದ್ದೀವಿ, ಬಂದು ಎಲ್ಲರೂ ಒಟ್ಟಾಗ್ತವನೆ ಪಾರ್ಟಿ ಬರ್ತಿಲ್ಲ. ನಾವು ಸುಮ್ಮನೆ ಅಟ್ಲೀಸ್ಟ್ ಟ್ರೆಕ್ ಮಾಡ್ಕೊಂಡು ಹೋಗಿದ್ರು ಇಷ್ಟೊತ್ತಿಗೆ ಒಂದಷ್ಟು ದೂರ ಹೋಗಿರ್ಬೋದಿತ್ತನ. ಬಟ್ ಇವನಿಗೆ ಕಾಯ್ದಾಗ ಕುತ್ಕೊಂಡು ಇವಾಗ ಕಡೆ ನಡ್ಕೊಂಡು ಹೋದಂಗೂ ಅಲ್ಲ, ಈ ಕಡೆ ಟ್ರೈನಲ್ಲಿ ಹೋದಂಗೂ ಅಲ್ಲ, ವೆಯ್ಟ್ ಮಾಡಿ ಮಾಡಿ ಸಾಕಾಗೋಗಿದೆ. ಆ್ಯಕ್ಚುಲಿ ಮತ್ತೆ ಪ್ಲ್ಯಾನ್ ಚೇಂಜ್ ಆಗಿದೆ, ನಾವು ಇವಾಗ ಗೈಡ್ ಜೊತೆ ಹೋಗ್ತಿಲ್ಲ, ಇಂಡಿವಿಜುವಲ್ಸಿಗೆ ನಾವೇ ಟಿಕೆಟ್ ತೊಗೊಂಡು ಹೋಗ್ತಾ ಇದ್ದೀವಿ. ಹೋದ್ಮೇಲೆ ಹೇಳ್ತೀನಿ. ಅವನು ಅದೇ ಪ್ಲಾನ್ ಮಾಡಿದ್ರು ಒಡಿಶಾ, ಅದನ್ನೇ ಪ್ಲಾನ್ ಮಾಡಿದ್ರು ಮಚ್ಚ. ಅವನ್ ಬುದ್ಧಿವಂತ ಅದಕ್ಕೆ ಈ ಸ್ಟೇಷನ್ ನಿಂತ್ಕೊಂಡ ಇಲ್ಲಿ ನಮಗ್ ದ್ರೋಹ ಮಾಡ್ದ. ಮಗ ಕಾರ್ ಯಾವ ಊರಲ್ಲಿ ನಿಲ್ಸಿರೋ ನೆನಪಿರ್ಲಿ. ಟ್ರೈನ್ ಗಮ್ಮಂತಿದೆ. ಫೈನಲಿ ನಾವು ಕೂಲೆಮ್ ರೈಲ್ವೆ ಸ್ಟೇಷನಿಂದ ಕ್ಯಾಸ್ಟಲ್ ರಾಕ್ ರೈಲ್ವೆ ಸ್ಟೇಷನ್ಗೆ ಟಿಕೆಟನ್ನು ತೊಗೊಂಡ್ವಿ. ಅಂದರೆ ಕ್ಯಾಸ್ಟಲ್ ರಾಕ್ ರೈಲ್ವೆ ಸ್ಟೇಷನ್ ಬಂದು ದೂದ್ ಸಾಗರ್ಗಿಂದ 2 stops ಮುಂದೆ ಇದೆ. ಕ್ಯಾಸ್ಟಲ್ ರಾಕ್ಗಿಂತ ಹಿಂದೆ ನಾವು ದೂದ್ ಸಾಗರ್ ಅಂತ ಒಂದು ಸ್ಟಾಪ್ ಬರುತ್ತೆ, ಅಲ್ಲಿ ಇಳ್ಕೊಂಡು ವಾಪಸ್ ದೂದ್ ಸಾಗರ್ ವಾಟರ್ಫಾಲ್ಸ್ ಕಡೆ ನಡ್ಕೊಬರೋಣ ಅನ್ನೋ ಪ್ಲಾನಲ್ಲಿ ಕ್ಯಾಸ್ಟಲ್ ರಾಕ್ಗೆ ಟಿಕೆಟನ್ನು ತಗೊಂಡು ಹೊರಟಿದ್ದೇವೆ. ಹಲೋ ಬಾಯ್ಸ್, ಬೇಕು ಇಲ್ಲೇ ಇದೀನಿ. ಇದೇ ನಾವು ಬಂದು ಟ್ರೈನು, ಇವಾಗ ಟ್ರೈನ್ ಇಲ್ದು ವಾಪಸ್ ಇನ್ನೊಂದು 3 kilometers ಟ್ರೆಕ್ಕಿಂಗ್ ಮಾಡ್ಕೊಂಡು ವಾಪಸ್ ಹೋಗ್ಬೇಕು ದೂದ್ ಸಾಗರ್ ಕಡೆ ಹೋಗ್ತಿದೀವಿ. ಇದು ಈಸಿಯೆಸ್ಟ್ ವೇ ಇದು ನಾವು ದೂದ್ ಸಾಗರ್ನ ರೀಚ್ ಆಗೋಕ್ಕೆ. ನಾನು ಬಂದು ವಿಡಿಯೋ ನೋಡುವಾಗ ಅಲ್ಲ, ಅಂದರೆ ತುಂಬ ವಿಡಿಯೋಸ್ಗಳೆಲ್ಲ ನೋಡುವಾಗ ತುಂಬ ಟಿಪಿಕಲ್ ಆಗಿ ತುಂಬ ಇದಾಗಿ ಹೇಳಿದ್ರು ಅವ್ರು ಹಂಗೆ ಹೋಗ್ಬೇಕು ಹಿಂಗೆ ಹೋಗ್ಬೇಕಂತ. ಬಟ್ ಇದು ಬಂದು ತುಂಬ ಈಸಿಯೆಸ್ಟ್ ವೇ, ಹಿಂಗೆ ಏನು ಅಂತ ಆಮೇಲೆ ಇನ್ಫಾರ್ಮೇಷನ್ ಕೊಡ್ತೀನಿ. ಬನ್ನಿ ಹೋಗಿ ದೂದ್ ಸಾಗರ್ನ ನೋಡೋಣ. ಸ್ಲೋ ಮಾಡ್ತಾರಲ್ಲ, ಇಲ್ಲಿ ಸ್ಲೋ ಮಾಡುತ್ತಂದ್ರೆ ಆ ಗ್ಯಾಪಲ್ಲಿ ಹತ್ಕೊಂಡ್ಬಿಡ್ಬೇಕಂತ.
ಅದೋಗ ಮತ್ತೆ ಅಷ್ಟೇ ಇದ್ರಲ್ಲಿ ಸ್ಟಾಪ್ ಆಗುತ್ತೆ. ದೂದ್ಸಾಗರ್ ರೈಲ್ವೆ ಸ್ಟೇಷನ್ ಇಟ್ಕೊಂಡು ವಾಪಸ್ ಬರ್ತಾ ಇದೀವಿ. ಇಲ್ಲಿಂದ 2-3-4 kilometers ನಡೆದ್ರೆ ನಮಗೆ ದೂದ್ಸಾಗರ್ ವಾಟರ್ಫಾಲ್ ಸಿಗುತ್ತೆ. ಇದು ಆಲ್ಮೋಸ್ಟ್ ಈಸಿಯೆಸ್ಟ್ ವೇ, ಯಾಕಂದ್ರೆ ಫಸ್ಟ್ ನಮಗೆ ಗೈಡ್ಗಳು ಕೇಳಿದ್ರು ಅಂದರೆ 500 rupees ಪರ್ ಹೆಡ್ ಕೊಟ್ಟರೆ ಕರ್ಕೊಂಡು ಹೋಗ್ತೀವಿ ಅಂತ. ಹೆಂಗೆ ಕರ್ಕೊಂಡು ಹೋಗ್ತೀವಿ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಈ ಥರ ಟ್ರೈನಲ್ಲಿ ಕರ್ಕೊಂಡು ಹೋಗಿ ಒಂದೆರಡು ಸ್ಟೆಪ್ ಮುಂದೆ ಇಳಿಸ್ಕೊಂಡು ನಂತರ ಅಲ್ಲಿಂದ ವಾಪಸ್ ಟ್ರಕ್ ಮಾಡ್ಕೊಂಡು ವಾಪಸ್ ಬರೋದು. 2-3 kilometers ಟ್ರಕ್ ಮಾಡಬೇಕು ಅಂದರು. ನಾವು ಅವ್ರ ಹತ್ರ ಐಡಿಯಾ ಕೇಳ್ಕೊಂಡು ಐಡಿಯಾನ ನಾವು ಎಕ್ಸಿಕ್ಯೂಟ್ ಮಾಡಿದ್ವಿ. ನಾವೇ ರೈಲ್ವೆ ಸ್ಟೇಷನ್ಗೆ ಟಿಕೆಟ್ ತೊಗೊಂಡು ದೂದ್ಸಾಗರ್ ರೈಲ್ವೆ ಸ್ಟಾಪಲ್ಲಿ ಇಳ್ಕೊಂಡು ವಾಪಸ್ ಬರೋ ದೂದ್ಸಾಗರ್ ಕಡೆ ನಡ್ಕೊಂಡು ಹೋಗ್ತಿದ್ವಿ. ಆ್ಯಕ್ಚುಲಿ ಇಲ್ಲಿವರೆಗೂ ಎಲ್ಲದೂ ಸರಿಯಾಗೇ ಇತ್ತು. ಅಂದರೆ ಕೊಲೆಮ್ ರೋಷನ್ ರೈಲ್ವೆ ಸ್ಟೇಷನಲ್ಲಿ ನಾವು ಟಿಕೆಟ್ನ ತೊಗೊಂಡ್ವಿ, ಅಲ್ಲಿಂದ ದೂದ್ಸಾಗರ್ ರೈಲ್ವೆ ಸ್ಟಾಪಲ್ಲಿ ಇಳ್ಕೊಂಡು ವಾಪಸ್ ನಡ್ಕೊಬರ್ತಿದ್ವಿ. ಇಲ್ಲಿಗೆ ಬಂದಮೇಲೆ ಆ್ಯಕ್ಚುಯಲ್ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗಿದ್ದು. ತುಂಬ ಜನ ಹೇಳ್ತಿದ್ರು ದೂದ್ಸಾಗರ್ ಹೋಗೋದು ತುಂಬಾ ರಿಸ್ಕು, ಗಾರ್ಡ್ಸ್ಗಳು ಅಡ್ಡ ಹಾಕೋತಾರೆ ಅದು ಇದು ಅಂತ ಹೇಳ್ತಿದ್ರು. ಬಟ್ ನಾನು ಏನೋ ಅನ್ಕೋತಿದ್ದೆ. ಬಟ್ ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು ಎಷ್ಟು ಪ್ರಾಬ್ಲಮ್ಸ್ ಇದೆ, ಎಷ್ಟು ರಿಸ್ಕ್ ಇದೆ ದೂದ್ಸಾಗರ್ನ ರೀಚ್ ಆಗೋದು, ಎಷ್ಟೊಂದು ಜನ ತೊಂದರೆ ಕೊಡ್ತಾರೆ, ಯಾವ ರೀಸನಿಗೆ ಕೊಡ್ತಾರೆ ಅಂತ ಮುಂದೆ ನೋಡ್ತಾ ಹೋಗ್ತೀರಾ. ಎಲ್ಲ ಸ್ಕ್ಯಾಮ್ ಮಾರೆ ಅವ್ರದೆಲ್ಲ. ಆ್ಯಕ್ಚುಲಿ ಇಲ್ಲಿ ನಮ್ಮನ್ನು ಗಾರ್ಡ್ಸ್ ಅಡ್ಡ ಹಾಕಿದಾಗ ನಮಗೆ ಅರ್ಥ ಆಗಿದ್ದಿಷ್ಟೇ. ಇವರು ಅಂದರೆ ಹೌದು ಪ್ರೊಟೆಕ್ಟ್ ಮಾಡ್ತಾರೆ, ಇವ್ರು ಬಂದು ರೈಲ್ವೆ ಟ್ರ್ಯಾಕ್ ಗಾರ್ಡ್ಸ್ ಏನಂದರೆ ಟ್ರ್ಯಾಕ್ ಸರ್ವಿಸ್ ಏನಿದೆ ಅಲ್ಲ ಅದೆಲ್ಲ ಕೆಲಸಗಳನ್ನು ಇವರೇ ಮಾಡ್ತಾರೆ. ಇವ್ರು ಯಾಕೆ ನಮ್ಮನ್ನು ಅಡ್ಡ ಹಾಕಿದ್ರು ಅಂದರೆ ಇಲ್ಲಿ ನಾವು ಎಲ್ಲರೂ ಆಲ್ಮೋಸ್ಟು ಗೈಡ್ಗೆ ಪರ್ ಹೆಡ್ಗೆ 500 rupees ಪೇ ಮಾಡಿ ಬಂದಿದ್ದಾರೆ. ಬಟ್ ಕೆಲವರು ಹಾಗೆ ಬಂದಿದ್ದಾರೆ. ಬಟ್ ಏನಂದರೆ ಅವರೆಲ್ಲ ಗೈಡ್ಗೆ ಪೇ ಮಾಡಿ ಬರ್ತಾರೆ, ಇವರಿಗೆ ದುಡ್ಡು ಸಿಗಲ್ಲ, ಆ ರೀಸನ್ಗೋಸ್ಕರ ಅಡ್ಡ ಹಾಕ್ತಾರೆ. ಬಟ್ ಎಸ್, ಇವ್ರು ಹೇಳ್ತಿರೋದು ಕೆಲವು ರೀಸನ್ಗಳು ಹೌದು, ಅಂದರೆ ಟ್ರ್ಯಾಕ್ನ ಏನಾದರೂ ಮಾಡಿದ್ರೆ ಅದು ಪ್ರಾಬ್ಲಮ್ ಇವರಿಗೆ ಅಂತ ಹೇಳ್ತಿರೋದು ಕೂಡ ಹೌದು. ಬಟ್ ಇನ್ನೊಂದು ರೀಸನ್ ಬಂದು ಅದು ಇವ್ರಿಗೆ ದುಡ್ಡು ಸಿಗಲ್ಲ, ಅದಕ್ಕೋಸ್ಕರ ಇವ್ರು ಹೋಗೋಕೆ ಬಿಡಲ್ಲ. ಅವ್ನ ಗೈಡು ಇವ್ರಿಗೆ ದುಡ್ಡು ಕೊಡಲ್ಲ, ಯಾಕಂದರೆ ಅವನಿಗೆ ಬೇರೆ ಏನೋ ಸೆಟ್ಟಿಂಗ್ಸ್ ಇರುತ್ತೆ. ಈ ಫುಲ್ ಸ್ಕ್ಯಾಮ್ಗಳಿಲ್ಲಿ ಎಲ್ಲವೂ ಕೂಡ ದುಡ್ಡುಗಾಗೆ ಮತ್ತು ಬೇರೆ ಏನಕ್ಕಲ್ಲ. ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಅಂದರೆ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಮಾಡಿದ್ರು. ಆಲ್ಮೋಸ್ಟ್ ನಾವೊಂದು 400 kilometers ಬಂದಿದ್ದರು. ಇಲ್ಲಿಂದ ಒಂದು ದೂದ್ಸಾಗರ್ ಒಂದು 500 meters ಅದಕ್ಕೆ ನಮಗೆ ಹೋಗೋಕ್ಕೆ ಹೋಗಲೇಬಾರ್ದು, ವಾಪಸ್ ಹೋಗಿ ಅನ್ನ ಅಂತ ರಿಸ್ಟ್ರಿಕ್ಟ್ ಮಾಡಿದ್ರು. ಬಟ್ ಮುಂದೆ ಏನಾಯ್ತು ಅಂತ ನೋಡಿ. ಸುಮಾರು ಒಂದು 20 ನಿಮಿಷಗಳ ಕಾಲ ನಮ್ಮ ಇಲ್ಲೇ ನಿಲ್ಸ್ಕೊಂಡ್ರು. ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವ್ರು ಬಿಡ್ತಿಲ್ಲ. ಅಂದರೆ ಗೈಡ್ನ ಕರ್ಕೊಂಬಂದ್ರೆ ಗೈಡ್ ಜೊತೆ ನೀವು ವಾಪಸ್ ಹೋಗಿ, ಅಥವಾ ನೀವು ಸಿಂಗಲ್ ಆಗಿ ಬಂದಿದ್ದು ಅಷ್ಟೇ, ಟ್ರ್ಯಾಕ್ ಮೇಲೆ ನಾವು ಇಲ್ಲಿಂದ ಮುಂದೆ ಹೋಗಿಬಿಡಲ್ಲ, ನೀವು ವಾಪಸ್ ಹೋಗಲೇಬೇಕು ಅಂತ ರಿಸ್ಟ್ರಿಕ್ಟ್ ಮಾಡಿದ್ರು. ಬಟ್ ನಮಗೆ ಕೊನೆಗೆ ದಾರಿನೇ ಉಳಿದಿಲ್ಲ, ಯಾಕಂದರೆ ನಾವು ಆಲ್ಮೋಸ್ಟ್ 400 kilometers ಬಂದಿದ್ವಿ. ಇನ್ನೇನು ಸ್ವಲ್ಪ ದೂರದಲ್ಲಿರೋ ದೂದ್ಸಾಗರ್ನ ನೋಡದೆ ಹೋದರೆ ಹಾಗೆ ತುಂಬಾ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಅಂತ ಹೇಳಿ. ಆ್ಯಕ್ಚುಲಿ ಅದೇ ಟೈಮಿಗೆ ಒಂದು ಸೀನ್ ಆಯಿತು. ಏನಂದರೆ ಆ ಕಡೆಯಿಂದ ಟ್ರೈನ್ ಬಂತು, ಗಾರ್ಡ್ಸ್ ಎಲ್ಲ ಆ ಕಡೆಗಾದರು, ನಾವು ಇನ್ನೊಂದು ಸೈಡ್ಗೆ ಬಂದ್ವಿ. ಅಂದರೆ ನಾವು ಬಂದು ಲೆಫ್ಟ್ ಸೈಡಿಗಾದ್ವಿ, ಗಾರ್ಡ್ಸ್ ಎಲ್ಲ ಬಂದು ರೈಟ್ ಸೈಡಿಗಾದರು. ಆ ಟೈಮ್ನ ನಾವು ಯುಟಿಲೈಸ್ ಮಾಡಿಕೊಂಡು ಫಸ್ಟ್ ನಾವೇ ದೂದ್ಸಾಗರ್ ಕಡೆ ಓಡೋಕೆ ಸ್ಟಾರ್ಟ್ ಮಾಡಿಬಿಟ್ವಿ. ಮಾತಾಡಬೇಕು, ಇಲ್ಲ ಹಿಂಗೆ ಬಿಟ್ಟರೆ ವಾಪಸ್ ಕಳಿಸ್ತಾರೆ. ಡೇಟ್ ಟೈಮಿಂಗ್ ದೇಖೋ, ಡೇಟ್ ಕ್ಯಾ ಹೈ 29 ಕಲ್ ಕಾ ಹೈ, ಯೇ ಲೋವರ್ ಹೈ ಕ್ಯಾ, ಯೇ ಸಂಜಯಾ ದೇಖೋ ಯೇ ಲೇಕೆ ಜಾ ರಹಾ ಹೈ ಏ ಭಾಯಿ ಹಲೋ ಮೇಡಮ್ ಆಗೆ ಕರಂ. ದೂದ್ಸಾಗರ್ನ ನೋಡಲೇಬೇಕು ಅನ್ನೋ ಆಸೆಯಿಂದ ನಾವು ಅಲ್ಲಿಂದ ಅಂದರೆ ಟ್ರೈನ್ ಬಂದ ತಕ್ಷಣ ಗಾರ್ಡ್ಗಳು ಲೆಫ್ಟ್ ಆದ ತಕ್ಷಣ ನಾವು ರೈಟಿಂದ ಓಡೋಕೆ ಸ್ಟಾರ್ಟ್ ಮಾಡಿಬಿಟ್ವಿ. ಓಡೋಕ್ಕೆ ನಮ್ಮ ಓಟ ನಿಂತಿದ್ದು ಹೋಗಿ ದೂದ್ಸಾಗರ್ ಎದುರುಗಡೆ. ನಾವು ಫಸ್ಟ್ ಓಡಿದ ಮೇಲೆ
ಒಂದಷ್ಟು ಅಂದರೆ ಒಂದು 60-70 ಜನ ಏನು ನಮ್ಮ ಹಿಂದ್ಗಡೆ ಸ್ಟಾಕ್ ಆಗಿ ನಿಂತಿದ್ರಲ್ಲ ಅವರೆಲ್ಲರೂ ಕೂಡ ದೂದ್ಸಾಗರ್ ಕಡೆ ಓಡ್ಬಂದರು. ಬಟ್ ನಮಗೆ ಬೇರೆ ಆಪ್ಷನ್ಸ್ ಇರಲಿಲ್ಲ, ಗಾರ್ಡ್ಗಳ ಕಣ್ಣು ತಪ್ಪಿಸಿ ಅಲ್ಲಿ ಓಡಲೇಬೇಕಿತ್ತು. ಯಾಕಂದರೆ ಒಂದು 400 meters ಇದೆ, ಒಂದು 200 meters ಇತ್ತು ಮ್ಯಾಕ್ಸಿಮಮ್ಮು, ಅಲ್ಲಿಂದ ವಾಪಸ್ ಬರೋಕ್ಕೆ ಮನಸ್ಸು ಕೇಳ್ತಿರಲಿಲ್ಲ. ಬಟ್ ದೂದ್ಸಾಗರ್ಗೆ ಎದುರು ಹೋಗಿ ನಿಂತ್ವಿ. ಬಟ್ ಆದರೂ ಆ ಬ್ಯೂಟಿನ ಎಂಜಾಯ್ ಮಾಡೋಕ್ಕೆ ಇವ್ರು ಕರೆಕ್ಟಾಗಿ ಬಿಡಲಿಲ್ಲ, ಅಲ್ಲಿ ಮತ್ತೆ ಪ್ರಾಬ್ಲಮ್ಗಳು ಶುರು ಆದವು. ದೂದ್ಸಾಗರ್ನ ತಲುಪಿದ್ದು ಒಂದು ದೊಡ್ಡ ಸಾಹಸ, ಆದರೆ ಹಾಗೆ ದೂದ್ಸಾಗರ್ನ ನೋಡಿಕೊಂಡು ವಾಪಸ್ ಬಂದಿದ್ದು ಮತ್ತೊಂದು ದೊಡ್ಡ ಸಾಹಸ. ಅದೇನು ಎಂತ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋ. ಬೈ ಬೈ.